ಬಿಗ್ ಬಾಸ್ನ ಇತಿಹಾಸದಲ್ಲೇ ಇಂತಹದೊಂದು ಮಾಸ್ಟರ್ ಪ್ಲಾನಿಂಗ್ ನಡೆದೇ ಇಲ್ಲ. ಯಾರ ಊಹೆಗೂ ನಿಲುಕದಿರೋ ಹಾಗೆ ಘಟನೆಗಳು ನಡೆಯೋದೇ ಬಿಗ್ ಬಾಸ್ನ ಸ್ಪೆಷಾಲಿಟಿ. ಆದರೆ ಯಾಕೋ ಬಿಗ್ ಬಾಸ್ ಕನ್ನಡ ಸೀಸನ್ 7 ಮನೆಯ ಹಿರಿಯರು ಹೊಸ ಹಿಸ್ಟ್ರಿ ಬರೆಯೋಕೆ ಟ್ರೈ ಮಾಡ್ತಿದ್ದಾರೆ. ಮೊದಲು ಜೈ ಜಗದೀಶ್, ನಂತರ ಸುಜಾತ, ಈಗ ರಾಜು ತಾಳಿಕೋಟೆ. ಮನೆಯ ಸದಸ್ಯರು ತಮಗೆ ಇಷ್ಟ ಬಂದಾಗ ಎಕ್ಸಿಟ್ ಆಗೋದಾದರೆ ಪಬ್ಲಿಕ್ ವೋಟಿಂಗ್ ಯಾಕೆ, ಅದಕ್ಕೊಂದು ಫಾರ್ಮೆಟ್ ಯಾಕೆ, ಬಿಗ್ ಬಾಸ್ನಲ್ಲಿ ಹಿಟ್ ವಿಕೆಟ್ ಆಗೋಕ್ಕೆ ಸಾಧ್ಯವಿದೆಯಾ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ನೀವಿದೇ ಮೊದಲ ಸಲ ಬಂದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಪಡ್ಕೊಳ್ಳಿ. ಅಂದುಕೊಂಡಂತೆಲ್ಲ ನಡೆಯೋಲ್ಲ ಅನ್ನೋದೇ ಬಿಗ್ ಬಾಸ್ನ ಸ್ಪೆಷಾಲಿಟಿ. ಆದರೆ ಅದನ್ನೇ ಉಲ್ಟಾ ಮಾಡೋಕ್ಕೆ ಹೊರಟಂತಿದೆ ದೊಡ್ಡ ಮನೆಯ ಹಿರಿಯ ಸದಸ್ಯರ ಗೇಮ್ ಪ್ಲಾನ್. ಫುಲ್ ಜೋಶ್ನಲ್ಲಿ ಎಂಟ್ರಿ ಕೊಟ್ಟು ಇಷ್ಟವಾಗೋ ಅಷ್ಟು ದಿನ ಎಷ್ಟೇ ಕಷ್ಟ ಆದರೂ ಸಹಿಸಿಕೊಂಡಿದ್ದು, ಬೇಜಾರಾದಾಗ ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೆದ್ದು ಹೋಗೋದಾದರೆ ಅದಕ್ಕೊಂದು ಫಾರ್ಮೇಟ್ನ ಅವಶ್ಯಕತೆ ಏನಿದೆ? ಬಿಗ್ ಬಾಸ್ ಕನ್ನಡ ಸೀಸನ್ 7 5ನೇ ವಾರ ಮನೆಯಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದ್ದಂತೆ ಬೇಸರಗೊಂಡಿದ್ರು ಜೈ ಜಗದೀಶ್. ಪದೇ ಪದೇ ನಾನು ಮನೆಯಿಂದ ಹೊರಹೋಗಕ್ಕೆ ರೆಡಿ ಅಂದಿದ್ರು. ಕಾಕತಾಳಿಯ ಅನ್ನೋ ಹಾಗೆ ಅವರೇ ಮನೆಯಿಂದ ಹೊರಬಂದರು. ಆದರೆ ಅವರು ಹಾಗೆ ಹೋಗೋ ಮುನ್ನ ಬಿಗ್ ಬಾಸ್ನಿಂದ ಸಿಕ್ಕ ವಿಶೇಷ ಅಧಿಕಾರ ಬಳಸಿ ಮುಂದಿನ ವಾರಕ್ಕೆ ಮನೆಯಿಂದ ಹೊರಹಾಕಲು ಒಬ್ಬ ಸದಸ್ಯರನ್ನು ನೇರ ನಾಮಿನೇಟ್ ಮಾಡಬೇಕಿತ್ತು. ಈ ಸೀಸನ್ನಲ್ಲಿ ಪ್ರತಿ ವಾರ ಈ ಸಿಸ್ಟಮ್ ಜಾರಿಯಲ್ಲಿದೆ. ಬಿಗ್ ಬಾಸ್ ಮನೆಗೆ ಯಾರ ಅವಶ್ಯಕತೆ ಇಲ್ಲವೋ ಮತ್ತು ಆ ಸದಸ್ಯನಿಗೆ ಯಾರ ಮೇಲೆ ಬೇಸರವಿದೆಯೋ ಅಂತಹವರನ್ನು ನೇರ ನಾಮಿನೇಟ್ ಮಾಡೋದನ್ನು ಇದುವರೆಗೆ ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಜೈ ಜಗದೀಶ್ ವಿಚಾರಕ್ಕೆ ಬಂದಾಗ ಅವರು ಮನೆಯ ಎಲ್ಲರ ಕಡೆ ನೋಡಿದರು. ಆಗ ಸುಜಾತ ತಮ್ಮನ್ನೇ ನಾಮಿನೇಟ್ ಮಾಡಿ ಅಂತ ಕೇಳಿದರು. ಕೂಡಲೇ ಜೈ ಜಗದೀಶ್ ಸುಜಾತಾರನ್ನು ನೇರ ನಾಮಿನೇಟ್ ಮಾಡಿದರು. ಸ್ಟೇಜ್ಗೆ ಬಂದಮೇಲೂ ಮುಂದಿನ ವಾರ ತಮ್ಮ ಸ್ಥಾನದಲ್ಲಿ ಸುಜಾತ ಇರ್ತಾರೆ ಅಂತಲೇ ಹೇಳಿದರು. ಅವರ ಊಹೆಯಂತೆಯೇ 6ನೇ ವಾರ ಸುಜಾತ ಅವರೇ ಮನೆಯಿಂದ ಹೊರಬಂದರು. ಅಲ್ಲಿಯವರೆಗೂ ಎಲ್ಲವೂ ಕಾಕತಾಳೀಯ ಅಂತಲೇ ಇತ್ತು. ಆದರೆ ಯಾವಾಗ ಸುಜಾತ ಮನೆಯಿಂದ ಹೊರಬರುವಾಗ ವಿಶೇಷ ಅಧಿಕಾರ ಬಳಸಿ ನೇರ ನಾಮಿನೇಟ್ ಮಾಡಬೇಕಾಗಿ ಬಂತು, ಆಗ ಹೊಸ ಆಟ ಶುರುವಾಗಿರೋ ವಿಚಾರ ಹೊರಬಂತು. ಸುಜಾತ ಅವರನ್ನು ರಾಜು ತಾಳಿಕೋಟೆ ನನ್ನನ್ನೇ ನಾಮಿನೇಟ್ ಮಾಡಿ ಅಂತ ಸೂಚಿಸುತ್ತಿದ್ದಂತೆ ರಾಜು ತಾಳಿಕೋಟೆಯವರನ್ನೇ ನಾಮಿನೇಟ್ ಮಾಡಿಬಿಟ್ರು ಸುಜಾತ. ಅದಾದ ಮೇಲೆ ಸ್ಟೇಜ್ ಮೇಲೆ ಬಂದು ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಸತ್ಯವನ್ನು ಹೇಳಿದರು. ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್, ಸುಜಾತ ಅವರೇ ನಿಮ್ಮ ಪ್ರಕಾರ ಮುಂದಿನ ವಾರ ನಿಮ್ಮ ಜಾಗದಲ್ಲಿ ಯಾರಿರ್ತಾರೆ ಅಂತ ಕೇಳಿದಾಗ ಸುಜಾತ ಹೇಳಿದ್ದು ರಾಜು ತಾಳಿಕೋಟೆ ಹೆಸರನ್ನ. ಅವರಿಗೆ ಮನೆ ನೆನಪಾಗುತ್ತೆ, ಬೇರೆ ಕೆಲಸಗಳಿವೆ, ಏಜ್ ಫ್ಯಾಕ್ಟರ್ ಬೇರೆ, ಮುಂದಿನ ವಾರಗಳಲ್ಲಿ ಟಾಸ್ಕ್ ಮಾಡೋದು ಕಷ್ಟವಾಗಬಹುದು ಅಂದರು. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಮನೆಯಲ್ಲಿದ್ದಾಗಲೇ ರಾಜು ತಾಳಿಕೋಟೆಯವರು ಸುಜಾತಾರ ಬಳಿ ಹೊರ ಹೋಗುವಾಗ ಯಾರ ಹೆಸರು ಹೇಳ್ತೀರಾ, ನನಗೂ ಹೋಗಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರಂತೆ. ಅಲ್ಲಿಗೆ ಪಕ್ಕಾ ಆಯಿತು. ಹೊರಡಬೇಕು ಅನ್ನಿಸಿದವರಿಗೆ ಒಂದೊಳ್ಳೆ ಅಸ್ತ್ರ ಅಂದರೆ ನೇರ ನಾಮಿನೇಷನ್. ಮನೆಯಿಂದ ಹೊರ ಹೋಗೋರು ಸಹ ಯಾರ ಹೆಸರು ತಗೋಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಅವರಿಗೆ ಸುಲಭ ಆಗೋ ರೀತಿಯಲ್ಲಿ ಒಬ್ಬರು ರೆಡಿಯಾಗಿರ್ತಾರೆ. ಹೀಗೆ ಸ್ಪರ್ಧಿಗಳಿಗೆ ತಮಗೆ ಬೇಕಾದಾಗ ಹೊರಹೋಗೋ ಅವಕಾಶ ಸಿಗೋದಾದರೆ ನಾಮಿನೇಷನ್, ಎಲಿಮಿನೇಷನ್ ಫಾರ್ಮೆಟ್ ಏಕೆ ಬೇಕು? ಮೊದಮೊದಲು ಮನೆಯ ಸದಸ್ಯರು ತಾವು ನಾಮಿನೇಟ್ ಆಗದಂತೆ ಎಲ್ಲ ಸದಸ್ಯರ ಹತ್ರ ಒಳ್ಳೆಯ ರೀತಿ ನಡೆದುಕೊಳ್ತಿದ್ರು. ಒಂದು ವೇಳೆ ನಾಮಿನೇಟ್ ಆಗಿಬಿಟ್ರೆ ಎಲಿಮಿನೇಷನ್ನಿಂದ ಬಚಾವಾಗಲು ವಾರವಿಡೀ ಏನೇನೋ ಸರ್ಕಸ್ ಮಾಡ್ತಿದ್ರು. ಆದರೆ ಈಗ ಯಾರು ಈ ವಾರ ಹೊರ ಹೋಗಬೇಕು ಅಂತ ಡಿಸೈಡ್ ಆಗಿ ಅವರೇ ಹಿಟ್ ವಿಕೆಟ್ ಆಗಿಬಿಟ್ರೆ ಆಟದ ಮಜಾನೇ ಹೋಗಿಬಿಡುತ್ತೆ. ಮನೆಯಲ್ಲಿರೋ ಉಳಿದ ಸದಸ್ಯರಿಗೂ ನಾಮಿನೇಷನ್ ಎಲಿಮಿನೇಷನ್ ಭಯ ಇರೋದಿಲ್ಲ, ಆಗ ಆಟದ ಸೀರಿಯಸ್ನೆಸ್ ಹೋಗಿಬಿಡುತ್ತೆ. ಬಿಗ್ ಬಾಸ್ಗೆ ಸಂಬಂಧಿಸಿದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.